नमस्कार स्नेहितरे, सुद्दियान के स्वागत। नानु हरिप्रसाद। एरडने बारी मुख्यमंत्री आगिरुवंतह सिद्दरामय्य राज्य राजकीयदल्लि होस इतिहासवन्न सृष्टि माड्ता इद्दारे। यारू माडद अपरूपद दाखलेयोंदन्न तम्म हेसरिगे बरेदुकोळ्ळुत्ता इद्दारे। भाग्जिगळ सरदार होस मैलुगल्लन्न स्थापिसुत्ता इद्दारे। जुलाई 7 रंदु सिद्दरामय्य 14ने बारिगे बजेट मंडनेयन्न माडलिद्दु माजी मुख्यमंत्री रामकृष्ण हेगडे हेसरिनल्लिद्दंत दाखले सिद्दरामय्य अवर हेसरिगे संपूर्णवागि शिफ्ट आग्ता इदे। ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ ವ್ಯಕ್ತಿ ಅನ್ನುವ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರರಾಗ್ತಾ ಇದ್ದಾರೆ। ಹಾಗಿದ್ರೆ ಸಿದ್ದರಾಮಯ್ಯ ಇಷ್ಟೊಂದು ಬಾರಿ ಬಜೆಟ್ ಮಂಡನೆ ಮಾಡುವುದಕ್ಕೆ ಸಾಧ್ಯ ಆಗಿರೋದು ಹೇಗೆ? ಬಜೆಟ್ ರಾಮಯ್ಯ ಅಂತಾನೆ ಕರೆಸಿಕೊಳ್ಳುವಂತಾಗಿದ್ದು ಹೇಗೆ? ಇನ್ನು ಸಿದ್ದರಾಮಯ್ಯ ಬಜೆಟ್ ಮಂಡನೆ ಇತಿಹಾಸವನ್ನ ಕಿದಕಿದ್ರೆ ಸಿಗುವಂತ ಅಪರೂಪದ ಅಂಶಗಳು ಏನೇನು? ಅವರ ಬಜೆಟ್ ಗಳ ಸ್ಪೆಷಾಲಿಟಿ ಏನು? ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ। ಹಾಗೇನೇ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಮುಂದೆ ಈಗ ಇರುವಂತ ದೊಡ್ಡ ಹೊಣೆಗಾರಿಕೆ ಮತ್ತು ದೊಡ್ಡ ಸವಾಲು ಏನು ಅನ್ನೋದನ್ನ ಕೂಡ ನಿಮಗೆ ವಿವರಿಸ್ತೀನಿ। ಸ್ನೇಹಿತರೆ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ, ಯಾಕಂದ್ರೆ ನಿಷ್ಪಕ್ಷಪಾತವಾದ ಜರ್ನಲಿಸಂ ಮಾಡುವಂತ ಸುದ್ದಿಯಾನಕ್ಕೆ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಅತ್ಯಗತ್ಯ। ಸ್ನೇಹಿತರೆ, ಇಲ್ಲಿಗ ಹಣಕಾಸು ವಿಚಾರಕ್ಕೆ ಬಂದಾಗ, ಬಜೆಟ್ ನ ವಿಚಾರಕ್ಕೆ ಬಂದಾಗ, ಅಸಲಿಗೆ ಹಣಕಾಸು ಅನ್ನುವಂತದ್ದು ಸಿದ್ದರಾಮಯ್ಯನವರ ಈಗಿನ ಅತ್ಯಂತ ನೆಚ್ಚಿನ ಇಲಾಖೆ। ಒಟ್ಟು 3 ಮುಖ್ಯಮಂತ್ರಿಗಳ ಅಡಿಯಲ್ಲಿ ಸಿದ್ದರಾಮಯ್ಯ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ। ಅಷ್ಟೇ ಅಲ್ಲದೆ ಖುದ್ದು ತಾವೇ ಮುಖ್ಯಮಂತ್ರಿಯಾಗಿಯೂ ಕೂಡ ಬಜೆಟ್ ಮಂಡನೆ ಮಾಡಿದ್ದಾರೆ। ಜನತಾದಳದಲ್ಲಿದ್ದಾಗ ಮುಖ್ಯಮಂತ್ರಿ ಹೆಚ್ ಡಿ ದೇವೇಗೌಡರು ಮೊದಲ ಬಾರಿಗೆ ತಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನ ಹಣಕಾಸು ಸಚಿವ ಮಾಡಿದ್ರು। ಮುಖ್ಯಮಂತ್ರಿಯಾಗಿ ತಾವೇ ಹಣಕಾಸು ಖಾತೆಯನ್ನು ಇಟ್ಕೊಳ್ಳಲಿಲ್ಲ। ಆಗೆಲ್ಲ ಸ್ವಲ್ಪ ಮಟ್ಟಿಗೆ ಆ ಸಂಪ್ರದಾಯ ಇತ್ತು, ಬೇರೆಯವರನ್ನ ಹಣಕಾಸು ಮಂತ್ರಿ ಮಾಡ್ತಾ ಇದ್ರು। ಆ ಹಿಂದಿನ ಸರ್ಕಾರಗಳಲ್ಲಿ ಇದು ಕಾಮನ್ ಆಗಿ ನಡೀತಾ ಬರ್ತಾ ಇತ್ತು। ಅದೇ ಪ್ರಕಾರವಾಗಿ 1994 ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರನ್ನ ಹಣಕಾಸು ಮಂತ್ರಿ ಮಾಡ್ತಾರೆ। 1995 ರಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಯನ್ನ ಮಾಡ್ತಾರೆ। ಸಿದ್ದರಾಮಯ್ಯ ಅವರ ಮೊದಲ ಬಜೆಟ್ ಮಂಡನೆಗೂ ಮುಂಚಿತವಾಗಿ ರಾಷ್ಟ್ರಮಟ್ಟದ ಪತ್ರಿಕೆಯೊಂದು ಅದರ ಬೆಂಗಳೂರು ಎಡಿಷನ್ ನಲ್ಲಿ ರಾಜ್ಯದ ಎಡಿಷನ್ ನಲ್ಲಿ ಕುರಿ ಲೆಕ್ಕ ಹಾಕೋದಿಕ್ಕೆ ಬಾರದೇ ಇರೋನು ರಾಜ್ಯದ ಬಜೆಟ್ ಮಂಡನೆ ಮಾಡ್ತಾ ಇದ್ದಾನೆ ಅಂತ ವ್ಯಂಗ್ಯವಾಡಿತ್ತು। ಈ ಮೂಲಕ ಸಿದ್ದರಾಮಯ್ಯ ಅವರ ಜಾತಿಯನ್ನು ಮುಂದಿಟ್ಟುಕೊಂಡು ಹೀಯಾಳಿಸಿರುವಂತದ್ದು ಕೂಡ ಸ್ಪಷ್ಟವಾಗಿತ್ತು। ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿದ್ದರಾಮಯ್ಯ ಬಜೆಟ್ ಮಂಡನೆಯ ವಿಚಾರಕ್ಕಾಗಿ ಬಹಳಷ್ಟು ಅಧ್ಯಯನವನ್ನು ನಡೆಸಿ ಬಜೆಟ್ ಮಂಡನೆಯನ್ನು ಮಾಡಿದರು। ಮೊದಲ ಬಾರಿಗೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಯ ಬಳಿಕ ಮತ್ತೊಂದು ರಾಷ್ಟ್ರಮಟ್ಟದ ಪತ್ರಿಕೆ ಇದು ಒಳ್ಳೆಯ ಮತ್ತು ಜನಪರ ಬಜೆಟ್ ಅಂತ ಶ್ಲಾಘಿಸಿತು। ಇದಾದ ನಂತರ ಸಿದ್ದರಾಮಯ್ಯನವರು ಹಿಂದಿರುಗಿ ನೋಡಿದ್ದೇ ಇಲ್ಲ। ದೇವೇಗೌಡರ ಸರ್ಕಾರದಲ್ಲಿ 1996 ರಲ್ಲಿ ಎರಡನೇ ಬಾರಿಗೆ ಬಜೆಟ್ ಮಂಡನೆಯನ್ನು ಮಾಡ್ತಾರೆ। ಮುಂದೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ಉಪಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯ ವಿತ್ತ ಸಚಿವರಾಗಿ ಮುಂದುವರೆದರು। 1997, 98 ಮತ್ತು 99 ರಲ್ಲಿ ಒಟ್ಟು 3 ಬಾರಿ ಬಜೆಟ್ ಮಂಡನೆ ಮಾಡ್ತಾರೆ। ಅಷ್ಟೇ ಅಲ್ಲದೆ ಸತತವಾಗಿ 5 ಬಾರಿ ಬಜೆಟ್ ಮಂಡನೆ ಮಾಡುವಂತಹ ಖ್ಯಾತಿಗೂ ಕೂಡ ಸಿದ್ದರಾಮಯ್ಯ ಪಾತ್ರರಾಗ್ತಾರೆ। ಇನ್ನು ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಧರಂ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಹಣಕಾಸು ಇಲಾಖೆಯ ಜವಾಬ್ದಾರಿಯನ್ನ ಆ ಹೊಂದಾಣಿಕೆಯ ರಾಜಕೀಯದಲ್ಲಿ ಪಡ್ಕೊಳ್ಳುವುದರಲ್ಲಿ ಯಶಸ್ವಿಯಾಗ್ತಾರೆ। 2004 ಮತ್ತು 2005 ರಲ್ಲಿ ಸಿದ್ದರಾಮಯ್ಯ ಮತ್ತೆ 2 ಬಾರಿ ಬಜೆಟ್ ಮಂಡನೆ ಮಾಡ್ತಾರೆ। ಆ 2 ಬಜೆಟ್ಗಳು ಕೂಡ ರಾಜ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬಜೆಟ್ಗಳು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಲೇಬೇಕು। ಯಾಕಂದ್ರೆ ಅದಕ್ಕಿಂತ ಹಿಂದಿದ್ದಂತಹ ಎಸ್ ಎಂ ಕೃಷ್ಣ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸತತ ಬರಗಾಲದ ಹೊಡೆತಕ್ಕೆ ತುತ್ತಾಗಿತ್ತು। 1999 ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂತಹ ಸಿದ್ದರಾಮಯ್ಯ ವಿಧಾನಸಭೆಯಿಂದ ಹೊರಗಿದ್ರು। ಆದರೆ ಅಂದು ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿ ರಾಜ್ಯ ಸುತ್ತಿದ್ರು ಮತ್ತು ದೇವೇಗೌಡರ ಜೊತೆಗೆ ಸೇರಿ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ರು। ಅಷ್ಟೇ ಅಲ್ಲದೆ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ, ಕೃಷಿ ಕ್ಷೇತ್ರದಲ್ಲಿ ಜನ ಅನುಭವಿಸ್ತಾ ಇರುವಂತಹ ರೈತರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಬಹಳ ಸ್ಪಷ್ಟವಾಗಿ ಅವರು ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು। ಇದೇ ಕಾರಣದಿಂದ 2004 ಮತ್ತು 2005 ರ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಜಲಸಂಪನ್ಮೂಲ ಇಲಾಖೆಗೆ ಬರೋಬ್ಬರಿ 27% ನಷ್ಟು ಯೋಜನಾ ವೆಚ್ಚದ ಹಣವನ್ನ ಮೀಸಲಿಡ್ತಾರೆ। ಕರ್ನಾಟಕದ ನೀರಾವರಿ ಯೋಜನೆಗಳಿಗೊಂದು ಬಹಳ ವೇಗ ಸಿಗೋದಿಕ್ಕೆ ಅದು ಕಾರಣ ಆಯಿತು। ಒಟ್ಟಾರೆ ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದ ಹಣವನ್ನ ಹಿಂದಿನ ಸರ್ಕಾರಗಳಿಗೆ ಹೋಲಿಕೆ ಮಾಡಿದಾಗ ಡಬಲ್ ಮಾಡಿದ್ರಿಂದಾಗಿ
ಅಂದ್ರೆ 2003-2004 ರಲ್ಲಿ 2004-5 ಬಜೆಟ್ ನಲ್ಲಿ ಏರಿಕೆ ಮಾಡಿದ್ರು ಅಂದ್ರೆ 104% ನಷ್ಟು ಅವರ ಬಜೆಟ್ ನ ಮೀಸಲು ಏರಿಕೆ ಆಗಿತ್ತು ಕೃಷಿ ಸಂಬಂಧಿತ ವಲಯಕ್ಕೆ ಹೀಗೆ ಹಣ ಮೀಸಲಿಟ್ಟಿದ್ರಲ್ಲ ಅದರ ಫಲವನ್ನ ರಾಜ್ಯ ಸರ್ಕಾರ ಒಂದೇ ವರ್ಷದಲ್ಲಿ ಕೊಯ್ಯೋದಿಕ್ಕೆ ಸಾಧ್ಯ ಆಗಿತ್ತು ಅಂದ್ರೆ 2005 ರಲ್ಲಿನೇ ಅದರ ಫಲ ಕೊಯ್ಯೋದರಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಗಿತ್ತು ಯಾಕಂದ್ರೆ 2001-2 ರಲ್ಲಿ -14.5% 2002-2003 ರಲ್ಲಿ 0.8% 2003-2004 ರಲ್ಲಿ -1.8% ಗೆ ಕುಸಿದಿದ್ದ ಕರ್ನಾಟಕದ ಕೃಷಿ ಮತ್ತು ಸಂಬಂಧಿತ ವಲಯದ ಜಿಎಸ್ಡಿಪಿ 2004-5 ರ ವೇಳೆಗೆ 11.7% ನ ಬೆಳವಣಿಗೆ ದರವನ್ನ ತೋರಿಸಿತು ನೀರಾವರಿ ಯೋಜನೆಗಳಿಗೆ ಹಣ ಖರ್ಚು ಮಾಡುವುದು ಅಂತ ಹೇಳಿ ಅಂದ್ರೆ ರಾಜ್ಯದಲ್ಲಿ ಕೃಷಿ ಕ್ಷೇತ್ರದ ಮೇಲೆ ಬಂಡವಾಳ ಹೂಡಿದಂತೆ ಮತ್ತು ಅದರ ಮೂಲಕವಾಗಿ ರಾಜ್ಯದಲ್ಲಿ ಸಂಪತ್ತು ಹುಟ್ಟು ಹಾಕಿದಂತೆ ಅಸೆಟ್ ಕ್ರಿಯೇಷನ್ಸ್ ಮಾಡಿದಂತೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಬಲವಾಗಿ ಪ್ರತಿಪಾದಿಸುತ್ತಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಕುಳಿತು ನಾವೇನಾದರೂ ಬಜೆಟ್ ಬಗ್ಗೆ ಮಾತನಾಡಿದ್ರೆ ಅಂತ ಸಂದರ್ಭದಲ್ಲಿ ಈ ವಿಷಯವನ್ನ ಅವರು ಬಹಳ ಉತ್ಸಾಹ ಯಾವತ್ತೂ ಕೂಡ ಉತ್ಸಾಹ ಕಳೆದುಕೊಳ್ಳದೆ ಬಹಳ ಉತ್ಸಾಹದಿಂದ ವಿವರಿಸ್ತಾ ಹೋಗ್ತಾರೆ ಹೇಗೆ ಇದು ಅಸೆಟ್ ಕ್ರಿಯೇಷನ್ಸ್ ಮಾಡುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ ಅವರು ರಾಜ್ಯದ ಒಟ್ಟು ನೀರಾವರಿ ಪ್ರದೇಶವನ್ನ ವಿಸ್ತರಣೆ ಮಾಡುವುದಕ್ಕೆ ಇರೋದ್ರ ಸ್ಪಷ್ಟ ಯೋಜನೆಗಳು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಸದಾ ಇದ್ದೇ ಇರುತ್ತೆ ಜೊತೆಗೆ ರಾಜ್ಯದ ಹಣಕಾಸು ಅಂದ್ರೆ ಅದನ್ನ ಹೆಚ್ಚು ಹೊಣೆಗಾರಿಕೆಯಿಂದ ಖರ್ಚು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡೇನೆ ಸಿದ್ದರಾಮಯ್ಯನವರು ಪಕ್ಕಾ ಲೆಕ್ಕಾಚಾರದೊಂದಿಗೆ ಬಜೆಟ್ ಮಂಡಿಸ್ತಾ 2017 ರವರೆಗೂ ಕೂಡ ಬಂದಿದ್ದರು ಅದ್ಯಾಕೆ ಕೇವಲ 2017 ರವರೆಗೆ 2018 ರಲ್ಲಿ ಯಾಕಲ್ಲ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತೇನೆ ಅಲ್ಲೊಂದು ಇಂಟರೆಸ್ಟಿಂಗ್ ಆಗಿರುವಂತ ವಿಷಯ ಇದೆ ಅದನ್ನ ನಾನು ನಿಮಗೆ ಮುಂದೆ ವಿವರಿಸುತ್ತೇನೆ ಆಗಲೇ ಹೇಳಿದಂತೆ ಜನತಾ ದಳ ಸರ್ಕಾರದಲ್ಲಿ ಮತ್ತು ಧರ್ಮಸಿಂಗ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಹೀಗೆ ಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾಗಿನೇ ಸಿದ್ದರಾಮಯ್ಯ 7 ಬಾರಿ ಕರ್ನಾಟಕದ ಬಜೆಟ್ ಅನ್ನು ಮಂಡನೆ ಮಾಡಿದ್ರು 2013 ರಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಂತೆ ಅಲ್ಲಿಂದ 2018 ರವರೆಗೆ ಬರ್ತಿ 5 ವರ್ಷಗಳ ಅವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಆಡಳಿತ ಮಾಡಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಇದು ತಾವು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ತಮ್ಮ ನೆಚ್ಚಿನ ಹಣಕಾಸು ಇಲಾಖೆಯನ್ನು ಸಿದ್ದರಾಮಯ್ಯ ತಮ್ಮ ಬಳಿಯೇ ಇಟ್ಟುಕೊಂಡಿದ್ರು ಮತ್ತು ಅಷ್ಟೊತ್ತಿಗಾಗಲೇ ಅದೊಂದು ವಾಡಿಕೆ ಅಥವಾ ಸಂಪ್ರದಾಯದ ರೀತಿಯಲ್ಲಿ ಆಗೋಗಿತ್ತು ಮುಖ್ಯಮಂತ್ರಿನೇ ಬಜೆಟ್ ಮಂಡನೆ ಮಾಡಬೇಕು ಅನ್ನೋಂಥ ರೀತಿಯಲ್ಲೇ ಪರಿಗಣನೆಗೆ ಬಂದಿತ್ತು ತಮ್ಮ ಸರ್ಕಾರದಲ್ಲಿ ನಿರಂತರ 6 ಬಾರಿ ಬಜೆಟ್ ಮಂಡನೆ ಮಾಡಿ ಒಟ್ಟು 13 ಬಜೆಟ್ ಮಂಡನೆಯ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜೊತೆಗೆ 13 ಬಜೆಟ್ ಮಂಡಿಸಿದ ದಾಖಲೆಯನ್ನು ಸಿದ್ದರಾಮಯ್ಯ ಹಂಚಿಕೊಂಡರು ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ 14ನೇ ಬಾರಿಗೆ ಬಜೆಟ್ಗೆ ಸಜ್ಜಾಗ್ತಾ ಇರುವಂತಹ ಸಿದ್ದರಾಮಯ್ಯ ರಾಮಕೃಷ್ಣ ಹೆಗಡೆಯವರ ಹೆಸರಿನಲ್ಲಿದ್ದಂತಹ ದಾಖಲೆಯನ್ನು ಅಳಿಸಿ ಹಾಕಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ದಾಖಲೆಯನ್ನು ತಮ್ಮ ಹೆಸರಿಗೆ ಬರ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಇದುವರೆಗೆ ಬಜೆಟ್ ಮಂಡನೆಯನ್ನು ಮಾಡಿರುವಂತಹ ದಾಖಲೆ ಸದ್ಯ ಕರ್ನಾಟಕದ ಮಾಜಿ ರಾಜ್ಯಪಾಲರಾಗಿರುವಂತಹ ವಜುಭಾಯಿ ರೂಢಾಬಾಯಿ ವಾಲಾ ಅವರ ಹೆಸರಿನಲ್ಲಿದೆ ವಜುಭಾಯಿ ವಾಲಾ ಒಟ್ಟು 18 ಬಾರಿ ಗುಜರಾತ್ ರಾಜ್ಯದಲ್ಲಿ ಆ ರಾಜ್ಯದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು 2027 ರವರೆಗೆ ಒಟ್ಟು ಅವಧಿ ಇರುವಂಥದ್ದು 2027 ರವರೆಗೆ ಬಜೆಟ್ ಮಂಡಿಸಿದೆ ಆದಲ್ಲಿ ವಜುಭಾಯಿ ವಾಲಾ ಅವರ ದಾಖಲೆಯನ್ನು ಕೂಡ ತಮ್ಮ ಹೆಸರಿಗೆ ಬರ್ಕೊಳ್ಳಲಿದ್ದಾರೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಯಾವತ್ತೂ ಆಯ ಮತ್ತು ವ್ಯಯ ಅಂದರೆ ಸರ್ಕಾರಕ್ಕೆ ಆದಾಯ ಸಂಗ್ರಹ ಅರ್ಥಾತ್ ರಾಜಸ್ವ ಸಂಗ್ರಹ ಮತ್ತು ಖರ್ಚು ಇವೆರಡನ್ನ ಬಹಳ ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡನೆ ಮಾಡ್ತಾ ಬಂದಿರೋದನ್ನ ನಾವಿಲ್ಲಿ ಗಮನಿಸಲೇಬೇಕು ಇದನ್ನು ಉಲ್ಲೇಖ ಮಾಡಲೇಬೇಕು ವಿಶೇಷವಾಗಿ 2004 ಮತ್ತು 2005 ರ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಗ್ರೋತ್ ವಿತ್ ಈಕ್ವಿಟಿ ಎಂಬ ಧ್ಯೇಯದೊಂದಿಗೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಆಗಲೇ ಹೇಳಿದಂತೆ ಒಂದು ಕಡೆ ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟು ಅಸೆಟ್ ಕ್ರಿಯೇಷನ್ಸ್ ಕಡೆಗೆ ಗಮನ ಹರಿಸಿದರೆ ಮತ್ತೊಂದೆಡೆ ಸಾಮಾಜಿಕ ನ್ಯಾಯದ ಮೂಲಕ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಹಾಗೂ ಸಮುದಾಯಗಳನ್ನು ಬಲಪಡಿಸುವಂತಹ ಸ್ಕೀಮ್ಗಳನ್ನು ಸಿದ್ದರಾಮಯ್ಯ ಅವರು ಜಾರಿಗೊಳಿಸ್ತಾ ಬಂದಿದ್ದಾರೆ ಇದು 2013 ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆಯಾಗಿದೆ ಸಣ್ಣ ಸಣ್ಣ ಜಾತಿಗೆ ಪ್ರತ್ಯೇಕ ನಿಗಮಗಳನ್ನು ಸ್ಥಾಪಿಸುವುದರ ಜೊತೆಗೇ ಅಹಿಂದ ವರ್ಗಗಳ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷ ಬಜೆಟ್ ಸೌಲಭ್ಯವನ್ನು ಒದಗಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದರು ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿದ್ದರಾಮಯ್ಯ ಅವರು ಬಜೆಟ್ ಹೆಚ್ಚಳ ಮಾಡಿದ್ರಿಂದಾಗಿ ಅಂದರೆ ಅದರ ಅರ್ಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬಜೆಟ್ ಹೆಚ್ಚಳ ಮಾಡಿದ್ದು ತಪ್ಪು ಅಂತೇಳಿ ಅಲ್ಲ
ಆ ಸಮುದಾಯಕ್ಕೆ ಬಜೆಟ್ ನ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ರಿಂದಾಗಿ ಅವರನ್ನು ಮುಸ್ಲಿಂ ಪ್ರೇಮಿ ಅಂತ ಬಿಂಬಿಸೋದಕ್ಕೆ ಆರಂಭ ಆಗಿ ಅದು ಹಿಂದೂ ವಿರೋಧಿ ಎಂಬ ರಾಜಕೀಯ ಅಸ್ತ್ರದವರೆಗೂ ಬೆಳೆದಿದ್ದು ರಾಜ್ಯದ ಇತಿಹಾಸದ ಭಾಗ ಅರಿದು ತೂಗಿ ಲೆಕ್ಕಾಚಾರ ಹಾಕಿಯೇ ವಿವಿಧ ಕ್ಷೇತ್ರಗಳಿಗೆ ಹಣ ಹಂಚಿಕೆ ಮಾಡುವಂತ ಸಿದ್ದರಾಮಯ್ಯ ರಾಜ್ಯದ ಅರ್ಥವ್ಯವಸ್ಥೆಯ ಸೂಕ್ಷ್ಮ ಅಂಶಗಳನ್ನು ಕೂಡ ಬಹಳ ಗಂಭೀರವಾಗಿನೇ ಪರಿಗಣಿಸುತ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬಜೆಟ್ ಮೇಲೆ ಗ್ಯಾರಂಟಿ ಸವಾರಿ ಸಿದ್ದರಾಮಯ್ಯ ಅವರ ಹಿಂದಿನ ಎಲ್ಲ ಬಜೆಟ್ ಗಿಂತಲೂ ಈ ಬಾರಿಯ ಬಜೆಟ್ ಅತ್ಯಂತ ಸವಾಲಿನದ್ದಾಗಿದೆ ಯಾಕಂದ್ರೆ ಚುನಾವಣೆಯ ವೇಳೆ ಜನರಿಗೆ 5 ಉಚಿತ ಭರವಸೆಗಳನ್ನು ನೀಡಿದಂತ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವಂತದ್ದು ಸಿದ್ದರಾಮಯ್ಯ ಅವರ ಪ್ರಥಮ ಆದ್ಯತೆ ಆಗಬೇಕಾಗಿದೆ ವಾರ್ಷಿಕ ಸುಮಾರು 50 ರಿಂದ 60 ಸಾವಿರ ಕೋಟಿ ರೂಪಾಯಿವರೆಗೆ ಹಣಕಾಸಿನ ನೆರವನ್ನ ಈ ಗ್ಯಾರಂಟಿ ಸ್ಕೀಮ್ಗಳು ಬೇಡ್ತಾ ಇವೆ ಈ ವರ್ಷ ಮುಂದಿನ 8 ತಿಂಗಳ ಅವಧಿಗೆ ಅಂದಾಜು 40 ಸಾವಿರ ಕೋಟಿಯಷ್ಟು ಹಣ ಗ್ಯಾರಂಟಿ ಸ್ಕೀಮ್ಗಳ ಜಾರಿಗೆ ಖರ್ಚಾಗಲಿದೆ ಅಷ್ಟು ಹಣವನ್ನ ಈ ಬಾರಿ ಸಿದ್ದರಾಮಯ್ಯನವರು ಮೀಸಲಿಡಲೇಬೇಕು ಆದರೆ ಗ್ಯಾರಂಟಿಗಳ ಜಾರಿಯ ಉತ್ಸಾಹದಲ್ಲಿ ನೀರಾವರಿ ಮೂಲಸೌಕರ್ಯ ಕೃಷಿ ರಸ್ತೆ ಆರೋಗ್ಯ ಬೆಂಗಳೂರು ಅಭಿವೃದ್ಧಿ ಹೀಗೆ ಇತರೆ ಕ್ಷೇತ್ರಗಳಿಗೂ ಕೂಡ ಹಣ ಹಂಚಿಕೆ ಮಾಡಲೇಬೇಕಿದೆ ಮಾನ್ಸೂನ್ ಕೂಡ ವಿಳಂಬ ಆಗಿದೆ ಕೆಲವು ಭಾಗಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಇದ್ದರೂ ಕೂಡ ಈ ಬಾರಿ ಇಡೀ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಒಂದು ವೇಳೆ ಬರಗಾಲ ಎದುರಾದರೆ ಆ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸೋದಕ್ಕೂ ಕೂಡ ಯೋಜನೆಗಳನ್ನು ಹಮ್ಮಿಕೊಳ್ಳಲೇಬೇಕಿದೆ ಅದಕ್ಕೆ ಪ್ರತ್ಯೇಕವಾಗಿ ಹಣ ಮೀಸಲಿಡಬೇಕಾದಂಥ ಅನಿವಾರ್ಯತೆಯು ಇದ್ದೇ ಇರುತ್ತೆ ಇವೆಲ್ಲದರ ಜೊತೆಗೆ ಲೋಕಸಭೆ ಚುನಾವಣೆ ಬೇರೆ ಹತ್ತಿರದಲ್ಲೇ ಇದೆ ರಾಜ್ಯದಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋಂತಹ ಗುರಿಯನ್ನು ಈಗಾಗಲೇ ಕಾಂಗ್ರೆಸ್ ಇಟ್ಕೊಂಡಿದೆ ಹೀಗಾಗಿ ಜನರ ವಿಶ್ವಾಸ ಉಳಿಸಿಕೊಳ್ಳುವ ರೀತಿಯಲ್ಲೇ ಮೊದಲು ಒಂದು ವರ್ಷದ ಆಡಳಿತವನ್ನು ಶೋಕೇಸ್ ಮಾಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರ ಜವಾಬ್ದಾರಿ ಮತ್ತು ಸಿದ್ದರಾಮಯ್ಯನವರ ಬಜೆಟ್ನ ಜವಾಬ್ದಾರಿಯೂ ಕೂಡ ಆಗಿದೆ ಜನರಿಗೆ ತೆರಿಗೆ ಭಾರ ಹಾಕದೆ ಹೆಚ್ಚಿನ ಆದಾಯ ಸಂಗ್ರಹದ ಗುರಿ ಸಾಮಾನ್ಯ ಜನರಿಗೆ ಹೆಚ್ಚಿನ ತೆರಿಗೆ ಭಾರ ಹಾಕಿದರೆ ಅದರ ನೇರ ಹೊಡೆತ ಕಾಂಗ್ರೆಸ್ ಅನುಭವಿಸಬೇಕಾಗುತ್ತೆ ಹೀಗಾಗಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಹೆಚ್ಚಳಕ್ಕೆ ತೆರಿಗೆ ಹೆಚ್ಚಳಕ್ಕೆ ಸರ್ಕಾರ ಕೈ ಹಾಕುವಂಥ ಸಾಧ್ಯತೆ ಇಲ್ಲವೇ ಇಲ್ಲ ಯಾಕಂದರೆ ತೈಲ ದರ ಏರಿಕೆಯ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಬಂದಿದೆ ಇದೇ ಕಾರಣದಿಂದಾಗಿ ಎಣ್ಣೆ ರೇಟ್ನಲ್ಲಿ ಒಂದಿಷ್ಟು ಸ್ಲ್ಯಾಬ್ಗಳ ಬದಲಾವಣೆ ಮಾಡಿ ಮಧ್ಯಪ್ರಿಯರಿಗೆ ಗೊತ್ತಾಗದಂತೆಯೇ ಅವರ ಜೇಬಿಗೆ ಕೈ ಹಾಕುವ ಸಾಧ್ಯತೆ ಇದ್ದೇ ಇದೆ ಹಿಂದೆ 2005ರಲ್ಲಿ ಹೊಸ ಅಬಕಾರಿ ನೀತಿಯಿಂದಲೇ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚುವರಿ ಹಣ ಸಂಗ್ರಹ ಮಾಡಿದ್ದ ಸಿದ್ದರಾಮಯ್ಯ ಈಗಲೂ ಅಬಕಾರಿ ಇಲಾಖೆಯಲ್ಲಿ ಕುಡುಕರೂ ಸಿಟ್ಟಾಗದಂತೆ ನೋಡಿಕೊಂಡೇನೆ ಆದಾಯ ಸಂಗ್ರಹ ಹೆಚ್ಚಳ ಮಾಡಿಕೊಳ್ಳುವಂತಹ ಚಾಣಾಕ್ಷತನವನ್ನು ಪ್ರದರ್ಶಿಸಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆ ಸಂಗ್ರಹದ ಗುರಿ 1 ಲಕ್ಷ ಕೋಟಿಯ ಗಡಿಯನ್ನು ದಾಟುವ ಸಾಧ್ಯತೆ ಇದೆ ಕಳೆದ ವರ್ಷ ಇದು ಸುಮಾರು 87,000 ಕೋಟಿ ರೂಪಾಯಿ ತೆರಿಗೆಯನ್ನು ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಂಗ್ರಹ ಮಾಡಲಾಗಿತ್ತು ಇದೇ ವೇಳೆ ಆಸ್ತಿಗಳ ನೋಂದಣಿಯ ವೇಳೆ ಮಾರ್ಗಸೂಚಿ ದರ ಏರಿಕೆ ಮಾಡಬೇಕಾದ ಅವಶ್ಯಕತೆಯನ್ನು ಈಗಾಗಲೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಯಾಕಂದರೆ 2018ರ ನಂತರ ಇದರ ಪರಿಷ್ಕರಣೆ ಆಗಿಲ್ಲ ಹೀಗಾಗಿ ಸೆಪ್ಟೆಂಬರ್ ತಿಂಗಳ ವೇಳೆಗೆ ಮಾರ್ಗಸೂಚಿ ದರ ಏರಿಕೆ ಮಾಡುವಂತಹ ನಿರೀಕ್ಷೆಯೂ ಕೂಡ ಇದ್ದು ಇದರಿಂದಾಗಿ ಮುದ್ರಾಂಕ ಮತ್ತು ನೋಂದಣಿಯ ಮೂಲಕವಾಗಿ ಸರ್ಕಾರಕ್ಕೆ ಆದಾಯ ಹೆಚ್ಚಾಗುವಂತಹ ನಿರೀಕ್ಷೆ ಇದ್ದೇ ಇದೆ ಜೊತೆಗೆ ಸಾರಿಗೆ ಇಲಾಖೆಯಲ್ಲೂ ಕೂಡ ಮೋಟಾರ್ ವಾಹನಗಳ ನೋಂದಣಿಗೆ ಸಂಬಂಧಿಸಿದಂತೆಯೂ ಕೂಡ ತೆರಿಗೆ ಸೋರಿಕೆಗಳನ್ನು ತಡೆದು ರಾಜ್ಯ ಸರ್ಕಾರ ಆದಾಯವನ್ನು ಹೆಚ್ಚಳ ಮಾಡಿಕೊಳ್ಳಬಹುದು ರಾಜ್ಯ ಸರ್ಕಾರದ ಆದಾಯದಲ್ಲಿ ಕನಿಷ್ಠ 30,000 ಕೋಟಿಯಷ್ಟು ಏರಿಕೆ ಮಾಡಬೇಕು ಅನ್ನುವಂಥದ್ದು ಈಗ ಸಿದ್ದರಾಮಯ್ಯನವರ ಮುಂದಿರುವಂತಹ ಲೆಕ್ಕಾಚಾರ ಅಥವಾ ಅದು ಅವರಿಗಿರುವಂಥ ಅನಿವಾರ್ಯತೆ ಜೊತೆಗೆ ಅನವಶ್ಯಕ ವೆಚ್ಚಗಳನ್ನು ಮೊಟಕುಗೊಳಿಸಿ ಅಂದರೆ ಕುಟೀರ ಜ್ಯೋತಿ ಭಾಗ್ಯಜ್ಯೋತಿಯಂತಹ ಯೋಜನೆಗಳನ್ನು ಕೂಡ ಕೈಬಿಟ್ಟು ಅವುಗಳನ್ನು ಗೃಹಜ್ಯೋತಿಯ ಯೋಜನೆಯ ಜೊತೆಗೆ ವಿಲೀನ ಮಾಡಬಹುದು ಇದರ ಮೂಲಕವಾಗಿ ಬಜೆಟ್ ಬ್ಯಾಲೆನ್ಸ್ ಮಾಡುವುದರ ಕಡೆಗೆ ಸಿದ್ದರಾಮಯ್ಯ ಹೀಗೆ ಪ್ರಯತ್ನಿಸ್ತಾರೆ ಅನ್ನುವಂಥದ್ದು ಅವರ ದಾಖಲೆಯ ಬಜೆಟ್ ಮಂಡನೆಯ ವೇಳೆ ದಾಖಲಾಗಬೇಕಾಗಿರುವಂತಹ ವಿಷಯ ಅಂದಹಾಗೆ ಆಗಲೇ ನಿಮಗೆ ಒಂದು ವಿಷಯವನ್ನು ಹೇಳಿದ್ದೆ 2017ರವರೆಗೆ ಸಿದ್ದರಾಮಯ್ಯನವರು ಪಕ್ಕಾ ಲೆಕ್ಕಾಚಾರದೊಂದಿಗೆ ಆರ್ಥಿಕ ಶಿಸ್ತು ಕಾಪಾಡ್ತಾನೆ ಬಂದಿದ್ರು ಅಂತೇಳಿ ಆದರೆ 2018ರಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅಂತಹ ಆರ್ಥಿಕ ಶಿಸ್ತು ಕಾಪಾಡಿರಲಿಲ್ಲ ಯಾಕಂದರೆ ಅದು ಎಲೆಕ್ಷನ್ ಬಜೆಟ್ ಆಗಿತ್ತು ಸಿದ್ದರಾಮಯ್ಯ ಕೂಡ ಜಾತಿ ಧರ್ಮದ ಹೆಸರಲ್ಲಿ ಮಠ ಮಾನ್ಯಗಳಿಗೂ ಕೂಡ ದುಡ್ಡು ಮೀಸಲಿಡೋದಕ್ಕೆ ಮುಂದಾಗಿದ್ರು ನಾನಾ ರೀತಿಯಾದಂತಹ ಹೆಚ್ಚುವರಿ ಖರ್ಚುಗಳನ್ನು ಕೂಡ ಹಾಕ್ಕೊಂಡ್ರು ಅಲ್ಲದೆ ಪ್ರತಿ ರೈತರಿಗೆ 50,000 ರೂಪಾಯಿವರೆಗೆ ಸಾಲ ಮನ್ನಾವನ್ನು ಕೂಡ ಮಾಡಿಬಿಟ್ರು ರಾಜ್ಯದಲ್ಲಿ ಮತ್ತೆ ತಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂತಹ ವಿಶ್ವಾಸ ಅವತ್ತು ಸಿದ್ದರಾಮಯ್ಯ ಅವರಲ್ಲಿತ್ತು
ಹೀಗಾಗಿ 2018 ರ ಬಜೆಟ್ ತಯಾರಿಯ ವೇಳೆಯಲ್ಲೂ ಕೂಡ ಹಣಕಾಸು ಇಲಾಖೆ ಅಧಿಕಾರಿಗಳು ಸಾರ್ ಇದೆಲ್ಲ ಸ್ವಲ್ಪ ಕಷ್ಟ ಅಂತ ಹೇಳಿದ್ರು ಪರವಾಗಿಲ್ಲ ಕಣ್ರಿ ಅದನ್ನ ಸೇರಿಸಿ ಮುಂದೆ ಹೇಗಿದ್ರು ನಮ್ಮ ಸರ್ಕಾರ ಬಂದೇ ಬರುತ್ತೆ ಆಗ ಸರಿ ಮಾಡ್ಕೊಳ್ಳೋಣ ಬಿಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಂತೆ ಇದು ಸಿದ್ದರಾಮಯ್ಯವರ ಬಹಳ ಆಪ್ತ ವಲಯದಲ್ಲಿದ್ದು ಬಜೆಟ್ ತಯಾರಿಯನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ದಂತವರು ಹೇಳಿದಂತ ಮಾತು ಇರಲಿ ರಾಜಕಾರಣ ಅಂದಮೇಲೆ ಜನಪರ ಯೋಜನೆಗಳ ಜೊತೆಗೆ ಜನಪ್ರಿಯತೆಯನ್ನು ಕೂಡ ಉಳಿಸಿಕೊಳ್ಳಬೇಕಾಗಿರುವಂತದ್ದು ಕೆಲವೊಮ್ಮೆ ಅನಿವಾರ್ಯ ಆಗುತ್ತೆ ಅನ್ನುವಂತ ವಾಸ್ತವವನ್ನ ನಾವು ಮರಿಬಾರದು ಸಿದ್ದರಾಮಯ್ಯ ಮಂಡಿಸಲಿರುವ 14ನೇ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸೋದಿಕ್ಕೆ ಮರಿಬೇಡಿ ನಮಸ್ಕಾರ।